ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಭಾರಿ ಮಳೆ ಸುರಿಯಿತು. ವರುಣನ ಆರ್ಭಟ ಹೆಚ್ಚಾಗಿತ್ತು. ಇದರಿಂದಾಗಿ ನಗರದ 20 ಹೆಚ್ಚು ಕಡೆ ರಸ್ತೆಗಳು ಜಲಾವೃತಗೊಂಡಿವೆ. ಇನ್ನು ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವೇ ಪಟ್ಟಿದ್ದಾರೆ. ಸ್ವತಃ ಪೊಲೀಸರಿಂದಲೇ ನೀರಿನ ತೆರವು ಮಾಡುವ ಕಾರ್ಯ ಕೂಡ ನಡೆದಿರುವಂಥದ್ದು. ಎಸ್, ರಾತ್ರಿ ಧಾರಾಕಾರವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಸುರಿತು. ಈ ಮಳೆಯಿಂದಾಗಿ ನಗರದ 20 ಹೆಚ್ಚು ಕಡೆ ರಸ್ತೆಗಳು ಜಲಾವೃತಗೊಂಡವು. ತದನಂತರ ಆ ರಸ್ತೆಯಲ್ಲಿ ಹೋಗೋದಕ್ಕೆ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸಿದರು, ಹರಸಾಹಸವೇ ಪಟ್ಟರು. ಜೊತೆಗೆ ಪೊಲೀಸರು ಕೂಡ ಟ್ರಾಫಿಕ್ಕನ್ನು ನಿಯಂತ್ರಿಸೋದಕ್ಕೆ ಹರಸಾಹಸವೇ ಪಟ್ಟರು. ಕೆಲವೊಂದು ಭಾಗಗಳಲ್ಲಿ ಗಮನಿಸಬಹುದು, ಬೃಹದಾಕಾರದ ಮರಗಳಿರಬಹುದು ಅಥವಾ ಮರದ ಕೊಂಬೆಗಳು ರಸ್ತೆಯಲ್ಲಿ ಉರುಳಿರೋದ್ರೆ ಅಲ್ಲೂ ಕೂಡ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮತ್ತೊಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿ ಆ ರಸ್ತೆಗಳಲ್ಲಿ ವಾಹನವನ್ನು ಚಲಾಯಿಸೋದಕ್ಕೆ ಆಗದೆ ಪರದಾಟ ಪಟ್ಟಿರುವಂತಹ ಘಟನೆ ಕೂಡ ತಡರಾತ್ರಿ ಬೆಂಗಳೂರಿನಲ್ಲಿ ನಡೆಯಿತು. ಇನ್ನು ಸ್ವತಃ ಪೊಲೀಸರು ಕೂಡ ನೀರಿನ ತೆರವನ್ನ ಮಾಡಿದ್ರು ರಾತ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.